ಪ್ಯಾಲಿ ಹಳ್ಳಿ ಹುಡುಗಿಗೆ ಬಂದ ಹಿಂಗ ಹಾಯ್ತಿ ಅಲ್ಲ ನಿನಗೆ ಏನ ಕಣ್ಣಾಗ ಏನ ಕಸ ಹಾಕೊಂಡ ಬಂದ ಏನು ಹೋಯ್ತ್ರೋ ಅಪ್ಪ ನಂದೋಯ್ತ್ರೋ ಏನ್ ಸಮ್ಮಾನ ನನ್ನತ್ರ ಏನ ಉರ್ಕಣ ಬಂದು ಬಿದ್ದೈತೆ ನೋಡು ಅಪ್ಪ ನಂದು ಬಾರ್ಕಲ್ ಗುಣಿ ನಮ್ಮಂತ ಹೆಣ್ಣಿಗೆ ಬಂದ ಹಾಯ್ತಿ ಅಲ್ಲ ನೀ ಏನ ಸಾರಿ ಕಲ್ಲಲ್ಲಾರ್ದ ಪ್ಯಾಲಿ ಇದೆ ಏನು ಮತ್ತೆ ಸಾರಿ ಬೆಲೆನ ಕಳೆದಿಟ್ಟಿ ಅನಂತನ ನಿನ್ನವನ ಅದೈ ನೋಡು ಒಂದು ಹೆಣ್ಣಿನ ನಾಲ್ಕಿಗಿರೋ ಶಕ್ತಿ ಅತ್ತಾನೆಗಿಲ್ಲ ನೋಡಿ ಯೌವನದ ಹೆಣ್ಣಿನ ಮುಂದೆ ಬರೋದು ಒಂದು ದೊಡ್ಡ ಹೆಬ್ಬು ಜೇನಿನ ಮುಂದೆ ನಿಲ್ಲದು ಎರಡು ಒಂದೇ ಇವೆರಡು ಯಾವಾಗ ಕಚ್ಚುತ್ತಾವ ಅನ್ನೋದು ಹೇಳಕ ಬರೋದಿಲ್ಲ ದಾರಿಯಲ್ಲಿ ಹೋಗುವಾಗ ನನ್ನನ್ನು ಎಕ್ಸ್‌ಪ್ರೆಸ್ ಗಾಡಿ ಅಂತೆ ಹಾಗೆ ನಮ್ಮ ಇಂಜಿನ್ ಎಲ್ಲ ಪುಡಿ ಪುಡಿ ಮಾಡಿ ನಮ್ಮನ್ನು ನಿಂದಿಸುವೆಯ ಎಣ್ಣೆ ಗಜನಿಂಬೆ ಹಣ್ಣೆ ಯಾಕೆ ಹುಡುಗ ಹೆಣ್ಣೆ ಪೆಣ್ಣೆ ಅಂತ ಮಾತಾಡಕತ್ತಿಯಲ್ಲ ಯಾಕೆ ನೀ ಮೈಯಾಗ ಹೆಣ್ಣು ತಗೊಂಡು ಹೋಗ್ಕೊಂಡೈತೆ ಏನು ಮತ್ತೆ ಇರ್ಲಿ ಸ್ವಲ್ಪ ಮಜಾ ಮಾಡಿ ಕೈ ಬಿಡೋಣ ಇಲ್ಲವ ರತ್ನವ ನನಗಾಗುತ್ತೆವನು ಇನ್ನೂ ಬಡ್ಕೊಂಡಿಲ್ಲವ ಒಂದು ಚಂದನ ನಿನ್ನಂತ ಹೇಳ್ದೇವೆ ಏನಾರ ಸಿಕ್ತಂದ್ರೆ ನವರತ್ನಗಳಲ್ಲೊಂದಾದ ನಿಮ್ಮ ಹೆಸರು ಹೆಂಗ ಗೊತ್ತಾಗಂಗಿಲ್ಲ ನಾವು ನಿಮ್ಮೂರವ್ರ ಪೈಕೇನ ಅಂದ್ರೆ ನೀವು ಎರಡು ಗುಡ್ಡದವ್ರ ಏನ್ರಿ ಅದು ಎರಡು ಗುಡ್ಡ ಅಲ್ರಿ ಗರುಡು ಕಂಬದವ್ರು ನಾವು ನಮ್ಮ ಪೈಕಿ ಹಳ್ಳಿಗೆ ಬೀಗಿಸ್ತಾನ ಆಗ್ಯಾರ ನಿಮ್ಮ ಹೋಣ್ಯಾಗ ಒಂದು ಮನೆ ಐತೆ ಅದನ್ನು ಕಲ್ಲು ಮಣ್ಣಿನಿಂದ ಕಟ್ಟಿ ಸಗಣಿಯಿಂದ ಗೋಡೆ ಮೆತ್ತಾರ ನೋಡ್ರಿ ಅದು ಅದು ಅವ್ರ ಮನೆಯಾಗ ಒಂದು ಕರಿ ಎತ್ತು ಬಿಳಿ ಆಕಳೈತ್ ನೋಡ್ರಿ ಒಂದು ಗೊಡ್ಡೆ ಮೇಯ್ತಿಲ್ರಿ ನೋಡ್ರಿ ಆ ಮನೆಯಾಗ ನಮ್ಮ ನಿಂಗನ ಕಾಕನ್ ಅದನ್ರಿ ಅವ್ರದ್ದು ಅದ ಮನಿ ರೀ ನಿಂಗನ ಮಾಮನ ಮನೆಯವ್ರ ಪೈಕೇನ ನಾವು ಅಂದ್ರ ನಿಂಗರ್ ಮಗನ ಪೈಕೆ ಮನಿ ನೀವು ಏನ್ರಿ ಹೌದೇನ್ರಿ ಈಗ ಗೊತ್ತಾದ್ ನೋಡ್ರಿ ನಮ್ಗ ನಿಂಗನ್ ಮಮ್ಮರ ಅನ್ನೋರು ಬಾಳ ಹೊತ್ತು ಹೇಳ್ಬೇಡ್ರಿ ನಮ್ಗ ಈಗ ಗೊತ್ತ ಅಂದ್ರ ಏನ್ರಿ ಅವ್ರಿಗೆ ನಿಮ್ಗ ಸಂಬಂಧ ಅದ್ ಹೆಂಗ್ ಸಂಬಂಧ ಬಾಳ ಸಮೀಪದ ಸಂಬಂಧ ನಮ್ಮ ಹಸೇನ್ ಸಾಬ್ ಹಸೇನ್ ಸಾಬನ್ ಮಾಮನ ಹೇಳ್ತೀನಿ ಆಕೆಯ ಸೋದರ ಮಾವನ ಅತ್ತೆಯ ಮೈದಿನ ಮಗಳ ಗಂಡನ ಅಣ್ಣನ ಹೇಳ್ತಿ ತಮ್ಮ ನೋಡ್ರಿ ಇಷ್ಟು ಬಾವುತ ಹೇಳ್ಬೇಡ್ರಿ ಯಾಕಂದ್ರೆ ನಮ್ಗೆ ಗೊತ್ತಾಗುದಿಲ್ಲ ಒಟ್ಟಾರೆ ನಿಂಗನ ನಮ್ ಕಾಕ ಅಂದ್ರೆ ನೀವು ಮಾಮ ಅಂತೀರಿ ಅಂದ್ರೆ ನಮಗೂ ನೀವು ಮಾಮ ಆದ್ರಿ ನಾನು ಮೇಲಿಂದ ನಿಮ್ಗೆ ಮಾಮರ ಅಂತ ಕರೀಲ ಮಾಮ ಮಾಮ ಅನ್ಬೇಡವ ರಾಜನ ಮಾಮಾರ ನೀವು ಇಷ್ಟು ದಿನ ಏನ್ ಕಲ್ತಿರಪ್ಪ ನಾವು ಬಿ ಎಸ್ ಸಿ ತನಕ ಶಾಲೆ ಕಲ್ತು ಸರಿಯಾದ ನೌಕರಿ ಸಿಗದ ಊರು ತಿರ್ಗಾಕ ಹತ್ತಿದ್ವಿ ಅಂದ್ರೆ ನೀವು ಆ ಇಸಿ ಕಲ್ತಿರಿ ಏನ್ರಿ ಮತ್ತೆ ಆ ಇಸಿ ಅಂದ್ರ ಯವ್ವ ತಾಯಿ ನನ್ನ ಪದವಿ ನಿನ್ನ ಬಾಯಾಗ ಸಿಕ್ಕ ಬೀಗರ್ ಸಣ್ಣ ಸುರುಮ್ ಸೇರ್ತಲ್ಲ ಬೀಗ್ರಿ ಸಲ್ಲಬೇಡ ಬಿ ಎಸ್ ಸಿ ಅನ್ನ ಓ ಇಲ್ಲ ಬಿಡ್ರಿ ಹಂಗಂದ್ರ ನಮ್ಮ ನಾಗಿನ ಮಂಜುಳವ್ವ ಅಂತ ಕಲ್ತಿದ್ಲಲ್ರಿ ಆಕಳದ್ದು ಎಮ್ಮಿದ್ದು ಅಂತದ್ ಕಲ್ತಿರಿ ಏನ್ರಿ ಹೋಲ್ ಬಿಡ್ರಿ ನೀವ್ ಅದನ್ನೆಲ್ಲ ಯಾಕೆ ಕಲಿಬೇಕಿತ್ತು ಯಾವ್ದ್ರ ಆಕಳದ್ದು ಹಂದಿದ್ದು ಮತ್ತೆ ಸಾಲಿ ಕಲಿಬೇಕಾಗಿತ್ತು ಯವ್ವ ತಾಯಿ ನನ್ನ ಪದವಿ ಬಾಯ ಸೇರ್ತಲ್ಲವ ಬೀಗ್ ರಿಸಲ್ಲವ ಬಿ ಎಸ್ ಸಿ ಓ ಬಿ ಎಸ್ ಸಿ ಏನ್ರಿ ಹಂಗಾದ್ರೆ ನೀವು ಹಂದಿದ ಆಕಳದ ಕಲ್ತಿರಿ ಏನ್ರಿ ಇರ್ಲಿ ಬಿಡ್ರಿ ಹಂಗಾದ್ರೆ ನಮ್ಮ ಮಾಮ ಅದನ್ರಿ ಶೆಟ್ಟಿ ಅವ ಹೆಂಗಿದ್ರು ನಮಗೊಂದು ನೌಕರಿ ಬೇಕಂತ ಹೇಳಕತ್ತನ್ರಿ ನೀವು ಒಂದು ನೌಕರಿ ಹುಡುಕ್ಯಾಡ್ಕೊಂಡ್ ಬಂದ್ರಿ ಮತ್ ನೀವು ಹ್ಞೂ ಅಂದ್ರೆ ಮತ್ತೆ ನಾ ನಿಮ್ಗೆ ಆ ನೌಕರಿ ಇಸ್ತಿ ಕೊಟ್ಬಿಡ್ತೀನಿ ಇದುವರೆಗೂ ಒಂದು ಒಳ್ಳೆ ನೌಕರಿ ಸಿಕ್ಕಿಲ್ಲವ ಹೊಟ್ಟೆಗೆ ಬಹಳ ತ್ರಾಸ ಆಗೈತೆ ಹೌದೇನ್ರಿ ಹಂಗಾದ್ರೆ ನಮಗೂ ಅದ ಆಕಳದಂತ ಬೇಕಂತ್ರಿ ಬರ್ರಿ ಹಂಗಾದ್ರೆ ಹುಡುಕ್ಯಾಡ್ಕೊಂಡ್ ಹೋಗ್ಬರ್ರಿ ಹಸಿದು ಬಂದವನು ಊಟ ಬೇಕೇನಪ್ಪ ಅಂತ ಕೇಳಿದ್ರ ಒಳ್ಳೆ ಅಂತಾನೆ ಕಸ ಬಳಿಯೋದ್ರಿಂದ ಹಿಡಿದು ಕುರ್ಚಿ ಮೇಲೆ ಕೂಡೋ ಕೆಲಸ ತನಕ ಯಾವ ಜಾಗ ಖಾಲಿ ಇದ್ರು ಅದನ್ನ ಕತ್ತು ದೇಗಿಸಿ ದನದಂಗ ದುಡಿಯೋ ಹಂಗಾದ್ರೆ ನಮಗೂ ಅದ ದನನ ಬೇಕನ್ನಡ್ರಿ ಏನೇ ರತ್ನ ರೈಲಿಗೆ ಬೋಗಿ ಸಿಗಕ್ಕಂಡಂಗ ಯಾರನ್ನ ಸಿಗಕ್ಕಂಡ ಚಕ್ಪಕ್ ಚಕ್ಪಕ್ ಅಂತ ಹೊಂಟಿಯಲ್ಲ ಎಲ್ಲಿಗೆ ನಾನು ನಿಮ್ದ ಟೇಷನ್ ಒಳಗ ಹೊಂಟಿದ್ದೆ ಅಷ್ಟ್ರಾಗ ನೀವ್ ಎದುರಿಗೆ ಬಂದ್ರಿ ಇವ್ರು ನಮ್ಮ ಮಾಮ ರಾಜನ್ ಮಾಮ ಅಂತ ನಿಮ್ ನಮಸ್ಕಾರ ಬಂದ್ ಮುಡ್ತಪ್ಪ ಯಾಕ್ ಬಂದಿ
ನೋಡ್ರಿ ಇವ್ರಿಗೆ ನೌಕರಿ ಬೇಕಾಗಿತ್ತು. ಹೆಂಗಾದ್ರೂ ನೀವು ಮತ್ತೆ ನೌಕರಿ ಐತಿ ಮತ್ತೆ ಯಾರನ್ನ ಕಳಿಸ್ಕೊಡ ಅಂತ ಹೇಳಿದ್ರಲ್ಲ, ಇವ್ರ ಬಂದ್ರ ನಮ್ಮ ರಾಜನ ಮಮ್ಮರ ಅಂತ ನೌಕರಿ ನೀವು ಕೊಡಿಸ್ತೀನಿ ಅಂತ ಹೇಳಿದ್ರ, ನೌಕರಿ ಬಹಳ ರೊಕ್ಕ ಮಾಡಿ ಇವ್ರಿಗೆ ಕೊಟ್ಟು ಬಿಡೋಣಲ್ರಿ, ಮತ್ತೆ ಹೆಂಗಂತೀರಿ? ಅಂತೂ ನೀನು ಅರ್ಧ ಆಪ್ಷನ್ ಬಂದೆ ಅಂತ ಕಾಣ್ತದ. ಸರಿ ರಾಜಣ್ಣ, ಈ ಮೊದ್ಲು ಎಲ್ಲಿ ನೀನು ಏನ್ ಮಾಡ್ತಿದ್ಯಪ್ಪ? ಹೊಲ ಮನಿ ವ್ಯಾಪಾರ ವ್ಯವಹಾರ ನೋಡ್ಕೊಳ್ಳ ಮ್ಯಾನೇಜರ್ ಆಗಿದ್ದೀರ. ಅವರು ತಿಂಗಳಿಗೆ ಏನ್ ಸಂಬಳ ಕೊಡ್ತಿದ್ರು? ದೊಡ್ಡ ವ್ಯವಹಾರ ಎಷ್ಟ್ರಿ ಅವ್ರು? ಅದಕ್ಕೆ ತಿಂಗಳಿಗೆ 1000 ರೂಪಾಯಿ ಸಂಬಳ ಕೊಡ್ತಿದ್ರು ನೋಡ್ರಿ. ತಿಂಗಳಿಗೆ 1000 ರೂಪಾಯ? ಬರೀ 1000 ಅಲ್ರಿ ಶೆಟ್ರೆ, ಮುಂಜಾನೆ ಉಪಹಾರ ಕೊಟ್ಟು ಕುಡಿಯಲಿಕ್ಕೆ ಹಾಲು ಕೊಡ್ತಿದ್ರು, ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿಯಾದ ಚಪಾತಿ, ಅದಕ್ಕೆ 4 ನಮೂನಿ ಚಟ್ನಿ, ತುಪ್ಪದ ಅನ್ನ, ಹಾಲು, ಮೊಸರು ಇತ್ತಿತ್ತಿತ್ತಿತ್ತಾಗಿ. ಇಷ್ಟರ ಮೇಲೆ ರಾತ್ರಿ ಊಟ? ಹೌದ್ರಿ, ರಾತ್ರಿ ಸೊಗಸಾದ ಸಿಹಿ ಊಟ, ಸಾಯಂಕಾಲದ ಖರ್ಚಿಗೆ 10 ರೂಪಾಯಿ ದಿನ ಭತ್ತ, ದಿನಕ್ಕೆ 2 ಗಂಟೆ ವಿಶ್ರಾಂತಿ ಕೂಡ ಇತ್ತು. ಹಬ್ಬ ಇದಲ್ಲದೆ ಮತ್ತೇನಾದರೂ ಇದೆ? ವಾರಕ್ಕೆ 2 ದಿನ ರಜಾ, ರಜಾ ದಿನದಲ್ಲಿ ಮಜಾ ಮಾಡಲು ತಮ್ಮ ಕಾರನ್ನು ಪೆಟ್ರೋಲ್ ಹಾಕಿಸಿ ಕೊಡ್ತಿದ್ರು. ಇದರ ಜೊತೆಗೆ ನಮಗ ಮಾತು ಕೇಳಲು ಹಬ್ಬಬ್ಬರಂತೆ ಚಾಕರಿದಾರರು ಹೇಳ್ತಿದ್ರು. ಸರಿ, ಸ್ವಲ್ಪ ಅವ್ರ ಅಡ್ರೆಸ್ ಹೇಳ್ತೀಯ ರಾಜಣ್ಣ? ಯಾಕ್ರಿ ಶೆಟ್ರ, ನಾವು ಅವ್ರಂತ ಹೋಗ್ಬಿಡ್ತೀವಿ ನೌಕರಿ ಮಾಡಕ. ಅಲ್ಲಲ್ಲೇ ರಾಜ, ಇಷ್ಟೆಲ್ಲ ಸವಲತ್ತಿದ್ರು ಯಾಕ ಕಲ್ಪವೃಕ್ಷನ್ ಬಿಟ್ಟು ಬಂದಿ? ನಾ ಯಾಕೆ ಬಿಟ್ಟು ಬಲ್ರಿ ಆ ಕಲ್ಪವೃಕ್ಷ? ತಾನ ಬಾಡಿ ಹೋತು. ಅವರ ಖರ್ಚಿಗೆಂದು ಹೊಲದ ಬೆಳೆ ಸಾಲ, ಪಿ ಎಲ್ ಡಿ ಬಿ, ಆರ್ ಡಿ ಸಿ ಸಿ, ಸಿಂಡಿಕೇಟ್ ಎಲ್ಲಾ ಬ್ಯಾಂಕ್ಗಳಿಂದ ಸಾಲ ತಂದಿದ್ರೆ, ಆದ್ರೆ ಆ ಬ್ಯಾಂಕಿನ ಪಾಪಾತ್ಮರೆಲ್ಲ ಸಾಲ ವಸೂಲಿಗಂತ ಬಂದು ನಮ್ಮ ಪುಣ್ಯಾತ್ಮ ಸಾಹುಕಾರನ ಹೊಲ ಮನಿ ಎಲ್ಲ ಹರಾಜಾಕಿ ಅವರನ್ನು ದಿವಾಳಿ ತೆಗಿಸ್ಬಿಟ್ರಿ. ಅದಕ್ಕೆ ನಿಮ್ಮಲ್ಲಿಗೆ ಬರ್ಬೇಕಾತ್ರಿ ಶೆಟ್ರ. ಬೇಡಪ್ಪ ಬೇಡ, ನೀ ನಮ್ ತಕ್ ಬರೋದೇ ಬೇಡ. ಆ ಸಾಹುಕಾರನ ಸಾಬೂನ್ ಹಚ್ಚಿ ತೊಳೆದಂಗ ನಮ್ಮನ್ನ ಸಾಬೂನ್ ಇಲ್ದ ತೊಳೆದಿ ಮಗನ. ಆಮೇಲೆ ಆ ದೀಪತಿಗೆ ಪಾಳೆ ಬಂದಿತ್ತು. ಏ ಹಂಗಂದ್ರೆ ಹೆಂಗ್ರಿ, ನಮ್ಮ ರಾಜನ ಮೊಮ್ಮಗ ನೌಕರಿ ಕೊಡ್ಬೇಕಂದ್ರೆ ಕೊಡಬೇಕು. ಗೃಹ ಸಚಿವರ ಒತ್ತಡ ಐತಂದ್ಮೇಲೆ ಇಲ್ಲ ನಂಗೆ ಬರಲ್ಲ, ಇದ್ರ ಊದಗಳಿಗೆ ಕೈಯಾಕ ಬರ್ತಾ. ನೋಡಪ್ಪ ರಾಜಣ್ಣ, ಈ ಊಟ ಸಂಬಳ ಬಚ್ಚ ಕೊಡಬಹುದು, ಆದ್ರೆ ಕಾರುಪಾರ ಎಲ್ಲಿಂದ ಕೊಡ್ಲಪ್ಪ? ನಾನು ಅಷ್ಟೇನು ಬೇಡ್ರಿ ಶೆಟ್ರೆ, ತಿಂಗಳಿಗೆ 1000 ರೂಪಾಯಿ ಸಂಬಳ ಕೊಡ್ರಿ ಸಾಕು. ಇಷ್ಟ ಸಾಕು? ನೀವು ತಿಳಿದು ಕೈಯಾಗ ಒಂದು ಆಳು ಕೊಟ್ರಂತೂ ಇನ್ನೂ ಬಹಳ ದಿವಸ. ಏ ಬಹಳ ಸಸ್ತದಲ್ಲೇ ತಮ್ಮ ರಾಜ, ಸ್ವಲ್ಪ ಸ್ವಲ್ಪ ಹೆಂಗಾರ ಮಾಡಿ ಕೇಳಪ್ಪ. ನೀವ್ ಇಷ್ಟ ಹೇಳಿದ ಮೇಲೆ ಕೇಳದಿದ್ರೆ ಹೆಂಗ್ರಿ, ಒಂದು ಒಂದು ಸ್ಕೂಟರ್ ಕೊಡಿಸ್ಬಿಡ್ರಿ ಸಾಕು. ಹೌದ್ರೆ ತಮ್ಮ, ಆಳು ಸ್ಕೂಟರ್ ಬೇಕಾ? ಅತ್ತ ಬಂದೋಣ, ನೀಳ್ತಿ ಕೂಡ ಮಾಡ್ಕೊಂಬಿಡ. ಶೆಟ್ರೆ ನನಗ್ ಬೇಡ್ರಿ, ನಿಮ್ ಹೇಳ್ತೀನಿ ತಗೊಂಡು. ನಾನೇ ನೀನೇನ್ ಮಾಡ್ಬೇಡ, ಎಲ್ಲ ಆಕಿನೇ ಮಾಡ್ತಾಳ. ಆಕಿ ನಿನ್ ಮಕ್ಕಳ ಆಡ್ಸ್ಕೊಂಡಿರ್ತಾಳ. ನಾ ನಿಮ್ ಮನೆ ಕಸ ಬೈತೆ, ಯಾರ ಮನೆ ಅವರ ಸಲಿಕೆ ಗುದ್ದಿಲ್ಲದ ಮುತ್ತ ಬಂದಿಲ್ಲ ತಮ್ಮ ರಾಜಣ್ಣ. ನೋಡಪ್ಪ, ತಿಂಗಳಿಗೆ 300 ರೂಪಾಯಿ ಸಂಬಳ ಕೊಡ್ತೀವಿ, ನಾ ಊಟ ಕೊಡ್ತೀವಿ, ಇದ್ರ ಮೇಲೆ ಒಂದ್ 1 ಪೈಸೆ ಹೆಚ್ಚಿ ಕೊಡಕ್ ಆಗಂಗಿಲ್ಲ ನೋಡು. ಸರಿ ಬಿಡ್ರಿ ಶೆಟ್ರೆ, ನೀವಿಷ್ಟು ಕೊಟ್ಟುವಾಗಿ ಹೇಳಿದ್ರು, ಇಲ್ಲಿ ನಿಂತಿದ್ದಾಳಲ್ಲ ನಮ್ ಸೋಸಿ, ಈ ಮುಖ ನೋಡ್ಕೊಂಡು ಸಂಭಾಳಿಸೋಂತ ಇರ್ತೀನಿ. ಬರ ಸೋಸ ಮುಖ ನೋಡಿಕೆ ಅಂತ ಸುಮ್ನೆ ಕುಂತಿಯಪ್ಪ? ಪೊಲೀಸಿದ ಕೆಲಸ ಅಚ್ಚು ಕಟ್ಟಾಗಿ ಮಾಡ್ಕೊಂತ ದನ ದುಡ್ದಂಗ್ ದುಡಿಬೇಕು ನೋಡು. ಆಯ್ತ್ರಿ ಶೆಟ್ರೆ, ಇವತ್ತಿನಿಂದ ನಾ ದನಗಳು ಕೂಡ ಇದ್ದೀನಿ ಅಂತ ತಿಳ್ಕೊಂಡು ನಿಮ್ ಮುಂದ ಕತ್ತಿ ದುಡ್ದಂಗ್ ದುಡ್ತೀನಿ. ನಮಗೊಂದು ಎಗರಲಾರ್ದ ಕತ್ತಿ ಬೇಕಾಗಿತ್ತು. ಬಾಂಗಾರ ಮನೆ ಒಂದು ಕೊಟ್ಟಿಗೆ ವ್ಯವಸ್ಥೆ ಮಾಡ್ತೀನಿ. ಅದ್ಭುತ
ಕೆಂಬಣ್ಣದ ಕೆಂದುಟಿಯ ಕಂಪನ್ನೀರಲು ಬಂದ ರಸಿಕ ನಾನು. ಕೆಂಗುಲಾಬಿಯಂತಹ ಕೆನ್ನೆಯ ಮೇಲೆ ಪ್ರೇಮದ ಮುತ್ತಿನ ಮಳೆಗರೆಯಲು ಬಂದ ಪ್ರೇಮಿ ನಾನು. ನಿರ್ಜೀವ ಕಲ್ಲು ಮೂರ್ತಿಯನ್ನ ಆರಾಧಿಸದೆ ಸಜೀವ ಸುಂದರ ಮೂರ್ತಿಯನ್ನ ಆರಾಧಿಸಲು ಬಂದ ಸೌಂದರ್ಯದ ಆರಾಧಕನು ನಾನು. ರಸಿಕ ಪ್ರೇಮಿ ಸೌಂದರ್ಯದ ಆರಾಧಕ ಅಂತ ನುಡಿಯುತ್ತ ಮಾನವಂತರ ಮಾನಹರಣ ಮಾಡಲು ಬಂದ
ಮೂಢ ನೀನು. ಮೂಢನಲ್ಲ, ಮಂಜುಳೆ ಎಂಬ ಭೂಮಿಯನ್ನು ಹಸಿಗೊಳಿಸಲು ತುಂಬಿ ನಿಂತಿರುವ ಮೋಡ. ಮೋಡ ತಾಮಾಂಸಲು ಇಲ್ಲಿ ಯಾವ ತಪ್ಪು ಮೂಡಿಲ್ಲ. ಕಿಡಿ ಕಚ್ಚಿದ ಹಣ್ಣು ತಿನ್ನಲು ಬಲು ಸಿಹಿ. ಭ್ರಷ್ಟಾಚಾರವನ್ನು ಸಾಗುತ್ತಾ ಮಾನವಂತರ ಮಾನ ಹರಣ ಮಾಡೋದು ಬಿಟ್ಟು ಮಾನ ಮಾಡ್ಕೊಂಡು ಬಾಳತ್ತ ಬೆಳವಣಗತ್ತ ಸಾಗಲಿ ನಿನ್ನ ಕೆಲಸ. ಕೊಳೆತ ಹಣ್ಣಿಗಿಂತ ಪಕ್ವ ಹಣ್ಣು ಮೇಲಲ್ಲವೇ ಮಂಜುಳ. ನೋಡು ಸಮಾಜ ಅದಕ್ಕೆ ಕಚ್ಚಿದ ಹಣ್ಣೆಂದು ನುಡಿದೆ ವಿನಃ ನೆಚ್ಚಿದ ಹಣ್ಣು ಎಂದು ನುಡಿಯ. ನಾನು ನಿನಗೆ ಸ್ಥಿರವಾಗಿ ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನ ಬಾಳನ್ನು ಹಾಳ್ಮಾಡದೆ ನನ್ನಂತ ತಂಗಿಗೆ ಅಣ್ಣನಾಗಿ ದಯ ತೋರು. ಬಹಿರಂಗದಲ್ಲಿ ನಾನು ನಿನ್ನ ಅಣ್ಣನೇನೋ ಆಗುವೆ, ಆದರೆ ಅಂತರಂಗದಲ್ಲಿ ನೀನು ನನ್ನ ಪ್ರೇಮಿಯ. ಮುಟ್ಟಾಳ ಮರುಗುವುದು, ಇದ್ದಲೆ ಬಣ್ಣ ಬದಲಾಗುವುದು ಎರಡು ಒಂದೇ ಕಣ್ಣು. ದ್ರೌಪದಿ ಸೀತೆಯಲ್ಲಿ ಹುಟ್ಟಿದ ಪತಿವ್ರತೆ ನಾಡಿನಲ್ಲಿ ಹುಟ್ಟಿದ ನಾನು ಅತ್ಯಾಚಾರದ ದಾರಿಗಳಿವೆ, ಅದೆಂದಿಗೂ ಸಾಧುವೇ ಇಲ್ಲ. ನಾನಾದರೂ ಆ ನಿನ್ನ ಸೀತೆ ದ್ರೌಪದಿಯರ ಗಂಡಂದಿರಾದ ರಾಮ ಪಾಂಡವರು ಹುಟ್ಟಿದ ದೇಶದಲ್ಲಿ ಹುಟ್ಟಿದವನಲ್ಲವೇ. ನನ್ನಲ್ಲೂ ದೀಪ ನರಸಿಂಹನೇ ವೇಷ ಧರಿಸಿ ಹಿರಿಯನ್ನ ಕೌಶಪನ ಕೊಂದು ಮಾನವ ತಪ್ಪಾಡ್ದಂತೆ ದ್ರೌಪದಿ ಮಾನ ಹೋಗುವಾಗ ಅವಳಿಗೆ ಸೀರೆ ಕೊಟ್ಟು ಅವಳ ಮಾನವನ ಕಾಪಾಡ್ದಂತೆ ಇದು ಈ ನನ್ನ ಮಾನವನ ಕಾಪಾಡು ಕೃಷ್ಣ. ಎಲ್ಲಿಲ್ವೇ ಬೇಗನೆ ಬಂದು ನನ್ನ ಮಾನವನ ಕಾಪಾಡು ಕೃಷ್ಣ, ಕಾಪಾಡು ಕೃಷ್ಣ. ಕೂಗಿದೊಡನೆ ಓಡಿ ಬರಲು ಕೃಷ್ಣನೆಂಬುವನೇನು ನಿನ್ನ ಮನೆ ಅನ್ನ ತಿನ್ನುವ ನಾಯಿಯಲ್ಲ. ನೋಡು ಹಾಗೆ ಹರಾದ ಹೆಂಡೆ, ಎಲ್ಲಾರು ಬರುವುದಿಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ. ದೂರ ಸಲ್ಲೋ ದುರ್ಬುದ್ಧಿ, ನಿಮ್ಮಂತ ಮಂತ ಅಂದ್ರೆ ಬುದ್ಧಿ ಕಲಿಸೋದಕ್ಕೆ ಈ ಮಂಜುಳೆ ಕೈಗಳು ಇಂದ್ರನ ವಜ್ರದಂತೆ ಗಟ್ಟಿಯಾಗಿದೆ. ಮಲ್ಲಿಗೆ ಎಂದಾದರೂ ಕಲ್ಲಾದೀತೆ, ಈ ಹೆಣ್ಣಿಗದಷ್ಟು ಪೌರುಷ ಬಂದರೂ ಗಂಡಾದೀತೆ. ನೋಡುವಂಚು ಈ ನಿನ್ನ ಕೋಮಲ ಕೈಗಳಿರುವುದು ನನ್ನಪ್ಪಲು ಒಡೆಯಲಲ್ಲ, ಈ ನಿನ್ನ ಮುದ್ದಾದ ಕೆಂದುಟಿಗಳಿರುವುದು ನನ್ನನ್ನು ಮುದ್ದಿಸಲು ನಿಂದಿಸಲಲ್ಲ. ನನ್ನನ್ನು ಬಿಗಿದಪ್ಪಿ ನನ್ನ ಕಾಮರಾಜಿಯನ್ನು ತೀರಿಸುವು. ಕಟುಕ ಕರುಣೆ ತೋರುವಂತ ಕಾಲಿಡಿದು ಬೇಡಿಕೊಂಡ್ರು ಕರಗಳಿಲ್ಲ ನಿನ್ನ ಕಲ್ಲಿದೆಯ ಹೃದಯ. ಕಂಡ ಕಂಡ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣು ಹಾಕುವೆಲ್ಲ ನಿನಗೆ ಅಕ್ಕ ತಂಗಿ ಯಾರು ಇರ್ಬೇಕೋ ಪಾಪಿ. ಕಾಮದಿ ಕುಸುಗುಡುವ ಈ ಕಾಳಿಂಗ ಸರ್ಪಕ್ಕೆ ನಿನ್ನ ಯುವ ನೀತಿಯ ಪುಂಗಿಯ ನಾದವು ನಾಟುವುದಿಲ್ಲ ನಾರೆ. ಈ ಹೂ ಬಿಸಿಲಲ್ಲಿ ನಾಗಿನಿಯಾಗಿ ನರ್ತಿಸುತ್ತ ನನ್ನ ಮನ ತಣಿಸುವ ಶುಭ್ರ ಕಾಮುಕ ಜಂತುವೆ ಕೇಳು, ಈ ನನ್ನ ದೇಹ ನಿನ್ನ ಕೈ ಸೇರಬೇಕಾದ್ರೆ ನನ್ನ ಪ್ರಾಣ ಯಮನ ಕೈಯಲ್ಲಿ ನಂಗೆ ಮಾತ್ರ ಸಾಧ್ಯ. ಬೆಪ್ಪ ಹುಡುಗಿ, ಈ ರಘುವಿನ ಅಪ್ಪಣೆ ಇಲ್ಲದೆ ಆ ಯಮನ ಅಪ್ಪನು ನಿನ್ನ ಪ್ರಾಣವನ್ನು ಮುಟ್ಟಲಾರ. ಆದರೆ ಇಂದು ನಿನಗೆ ಆ ಯಮನನ್ನು ಸೇರುವ ಚಪಲವಿದ್ದರೆ ಈ ರಘುವಿನ ಕಾಮತೃಷೆಯು ತೀರಿದ ಬಳಿಕ ನಿನ್ನ ಮನೆ ದೇವರನ್ನು ಒಬ್ಬಂಟಿಯಾಗಿ ವಾಯುವಾರಕ್ಕೆ ಬಂಡಳ ಮೇಲೆ ಬಲತ್ಕರಿಸಲು ನಾಚಿಕೆ ಆಗುವುದಿಲ್ಲವೇ ನಿನಗೆ? ಸಿರಿ ದೊರೆ ಎಂಬ ಸೊಕ್ಕಿನಿಂದ ಸಿಕ್ಕವರ ಮೇಲೆ ಸಿಟ್ಟಿನ ನುಡಿಗಳನ್ನು ಮಾಡಿದ ಸಿರಿತನದ ಸೋಗಿನ ಶಿರೋಮಣಿಯ ಜಾಣನಂತೆ ಬಂದ ದಾರಿ ಹಿಡಿದು ಹಿಂತಿರುಗುವ ಆತನಂತೆ ಪ್ರಾಣ ಒಪ್ಪಿಸುವ ಪ್ರಾಣ ಈಗ ನೋಡ ಯಾರ ಪ್ರಾಣ ಯಾರ ಕಾಲ ಹೊಸ
ಹಸಿ ಹಾಲೆಂದು ಬಿಸಿ ಹಾಲಿಗೆ ಬಾಯಿ ಹಾಕಿ ಸುಟ್ಟು ಕಂಡ ಕಳ್ಳಬೇಕಂತ ಆಯ್ತವನ ಪಾಡು. ಮಂಜುಳ, ನೀನ್ ಒಪ್ಪಿದರೆ ಇವನ ಹಣೆಬರವನ್ನೇ ಬದಲಿಸಿ ಕಾಲನ ಅತಿಥಿಯನ್ನಾಗಿ ಮಾಡುವೆ. ಬಿಡಿ, ಈ ಹಿಂಸಾಚಾರ ಅಂದ್ರೆ ನನಗೆ ಆಗದು. ಇನ್ನೊಂದು ಸರಿ ಯಾವ ಹೆಣ್ಣಿನ ಬಾಯಿಗೆ ಬೆಂಕಿ ಹಚ್ಚಿದಂತೆ ಭಾಷೆ ತೆಗೆದುಕೊಂಡು ಕಳಿಸಿಬಿಡಿ ಇಲ್ಲಿಂದ. ಆಯ್ತು, ಇನ್ನೊಮ್ಮೆ ಯಾವ ಹೆಣ್ಣಿನ ಬಾಳಿಗೂ ಬೆಂಕಿ ಇಡಲಾರೆ. ನನ್ನ ತಪ್ಪನ್ನು ಮನ್ನಿಸಿ. ಮೂರ್ಖ, ಮಾನವೀಯ ಮಾನಕ್ಕೆ ಕೈ ಹಾಕಿ ಮನ್ನಿಸಲನ್ನೆಲ್ಲ ನಾಚಿಕೆಲ್ಲ. ಆದರೂ ಪ್ರಥಮ ಅಪರಾಧ ಕ್ಷಮೆಗೆ ಪಾತ್ರ ಎಂಬಂತೆ ಈ ದೇವತೆ ನಿನ್ನನ್ನು ಕ್ಷಮಿಸಿದ್ದಾಳೆ. ಹೋಗು, ನಮ್ಮಿಂದ ಕಾರ್ಯಕ್ಕೆ ಕೈ ಹಾಕದು. ಮಂಜುಳ, ಕ್ಷಮಿಸಿ, ನಮ್ಮೂರಿನ ನಾಗರಿಕ ನಾ ನಾಗರಿಕ ವರ್ತನೆಗೆ. ನಿಜವಾಗಿಯೂ ನಿಮ್ಮ ನಡೆ ನುಡಿಗೆ ನಾನು ಮೂಕಳಾಗಿ ಹೋದೆ. ನೋಡಿ, ಆಪತ್ಕಾಲದಲ್ಲಿ ದೇವರಂತೆ ಬಂದು ನನ್ನ ರಕ್ಷಣೆಗೈದು ನಿಮ್ಮೊಂದಿಗೆ ನನ್ನನ್ನು ಸೇರಿ ಹೇಳಿದಿರಿ. ಮಂಜುಳ, ನೀನು ತಪ್ಪು ತಿಳಿಯದಿದ್ದರೆ ಈ ಋಣ ಭಾರವನ್ನು ಇಳಿಸಿಕೊಳ್ಳುವ ಮಾರ್ಗವನ್ನು ಸೂಚಿಸುತ್ತೇನೆ. ನಿಮ್ಮ ಉಪಕಾರದ ಹೊರ ಇಳಿಸುವ ಮಾರ್ಗಕ್ಕೆ ನಾನು ಯಾವತ್ತೂ ಅನ್ನಗಳೆಯುವುದಿಲ್ಲ. ಅದ್ಯಾವುದಂತ ಹೇಳಿ. ಮಂಜುಳ, ನಾನು ನಿಮ್ಮನ್ನು ಪ್ರಾಣಿ ಗ್ರಹಣ ಮಾಡಿಕೊಳ್ಳಲು ಇಚ್ಛಿಸುತ್ತೇನೆ. ನಾಗರಾಜ, ವಂಚನೆಯಿಂದ ನೊಂದಿರುವ ಈ ನನ್ನ ಹೃದಯದಲ್ಲಿ ಪ್ರೇಮ ನಾಟವನ್ನು ಆಡಲು ಬಯಸಿದಿರಿ ನೀವು. ಮಂಜುಳ, ಪ್ರೇಮದ ಮೋಸದ ನಾಟಕವಾಡಲು ಹೂವಿಂದ ಹೂವಿಗೆ ಹಾರುವ ದುಂಬಿ ಆ ಚಂದನೆಂದು ತಿಳಿದಿರುವ ನನ್ನನ್ನು. ಶಕುಂತಲೆಯ ಮೋಹಕ ನಡೆ ಮುಗ್ಧ ನುಡಿಗೆ ಮಾರುವುದ ದುಷ್ಯಂತನಂತೆ ಈ ನಾಗರಾಜ. ಸಂಶಯ ಕಾಸ್ಪದ ಕೊಡದೆ ನಿನ್ನ ಪ್ರೀತಿಯನ್ನು ನನಗರ್ಪಿಸಿ ನನ್ನ ಮನೆ ಮನ ಬೆಳಗುವ. ಆಪತ್ ಬಾಂಧವರಂತೆ ಬಂದು ನನ್ನ ಮಾನವನೇ ಕಾಪಾಡಿದ್ರಲ್ಲ ದೇವ, ನಮ್ಮಿಬ್ಬರ ಪ್ರೇಮವನ್ನು ಯಾವ ಕಾಲಕ್ಕೂ ದೂರ ಮಾಡ್ತಿರುತ್ತೆ. ಅಬ್ಬ, ಅಂತೂ ನನ್ನ ಆಸೆ ಎಂಬ ಹಕ್ಕಿಗೆ ನಿನ್ನ ಒಪ್ಪಿಗೆ ಎಂಬ ರೆಕ್ಕೆಯನ್ನಿತ್ತು. ನನ್ನನ್ನು ಪ್ರೇಮದ ಆಕಾಶದಲ್ಲಿ ಹಾರಾಡುವಾಗೆ ಮಾಡಿದೆ. ಈ ಸವಿ ನೆನಪಿಗಾಗಿ ನೀನು ಉಳಿಸಬೇಕಾಗಿದೆ ಒಂದು ಗಾನ. ಆಗ ಈ ವನವಾಗುವುದು ಒಣಿಸಲು ಅಸಾಧ್ಯವಾದ ಬಂಗಾರದ ವನ. Thank you.
ಮನಸ್ಸು ಬಾರಿಸಿದಾಗ ಕನಸಿನ ರಾಣಿ ಬರಕತ್ತಳ ಬರ್ಲೇ 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 ಸ್ಟಾಪ್ ನಿಲ್ಸಿ ನಿಮ್ ಗಾಡಿನ ಯಾರು ನೀವು ದಾರಿ ಹಿಡಿದು ಹೋಗ್ತಾ ಇರೋ ಒಂಟಿನ ತಡೆದು ನಿಲ್ಲಿಸಿ ಮಾತಾಡ್ತಾ ಇದ್ರಲ್ಲ ಯಾರು ಅಂತ ನಾವು ಹಿರಿಯ ಗುಡ್ದವ್ರು ಇತ್ತೀಚೆಗೆ ಕಳ್ಳ ಸಾಗಾಣಿಕೆ ಜಾಸ್ತಿ ಆದ ಕಾರಣ ಎಲ್ಲ ಗಾಡಿಗಳನ್ನ ಚೆಕ್ ಮಾಡಿ ಕೈ ಬಿಡೋದು ಕಳ್ಳ ಸರ್ಕಿರ್ಲಿ ಇಲ್ಲದಿರ್ಲಿ ಯಾಕೆ ನಿನ್ನ ಕಣ್ಣಿಗೆ ನಾನು ಗಾಡಿ ತರಕಂತ ಇದ್ದೀನ ಹಂಗ ಕಾಣಿಸೋದಿಲ್ಲ ಬಿಡ್ರೆ ಇದು ಗಾಡಿಯ ಕ್ಯಾಬಿನು ಇದು ಗಾಡಿಯ ಬಾಡಿ ಇವು ಗಾಡಿಯ ಗಾಲಿಗಳು ಕ್ಯಾಬಿನು ಗಾಡಿ ಗಾಲ ಇರೋ ಗಾಡಿಗೆ ಗಾಡಿ ಅನ್ನೋದನ್ನ ಜೋಡಿರ್ಲೇನ್ರಿ ಏ ಮಿಸ್ಟರ್ ಗಾಡಿ ಗಿಡಿ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ ನಿನ್ಗೆ ಹುಚ್ಚಿಡ್ದಿದೆ ಏನೋ ಯಾರು ಗಿಡಂಗಿಲ್ರಿ ಹುಚ್ಚು ಯಾರು ಗಿಡಂಗಿಲ್ಲ ಮಣಕಾಲ ಕಡಿ ಕಾಣಿಸಿಕೊಂಡು ದೇಹಕ್ಕೆ ಬಿಜಾದ ಬಟ್ಟೆ ತೊಟ್ಟು ದೇಹದ ಅಂಗಾಂಗಗಳು ಹುಚ್ಚಬ್ಬಿಸುವ ರೀತಿಯಲ್ಲಿ ಕಾಣಿಸಿದಂತ ನಡೆದಿರೋ ನಿಮ್ಮಂತವರನ್ನ ಬೇಸಿಗೆ ಕಡೆಯಲ್ಲಿ ಹಾಕಿ ಕೆಂಪಗೆ ಕರೆದು ತಿನ್ನುವವರೆಗೂ ನಮ್ಮ ತೆಲೆಗೇರಿದ ಹುಚ್ಚು ತೆಳಗಿಳಂಗಿಳ ನೋಡ್ರಿ
ಅವಿವೇಕಿಗೇನು ಗೊತ್ತು ಆಧುನಿಕ ಕತೆಗಳು ಇಂತ ಅರ್ಧ ಮರ್ದೆ ಬಟ್ಟೆ ಈಗಿನ ಕಾಲದ ಫ್ಯಾಷನ್ ಆಗಿದೆ ದಿನಕ್ಕಿಷ್ಟಿಷ್ಟು ಕಡಿಮೆ ಬಟ್ಟೆ ಮಾಡಿಕೊಂಡು ಹೋದ್ರ ಫ್ಯಾಷನ್ ಫ್ಯಾಷನ್ ಅಂತ ಹೇಳ್ತಾರಲ್ರಿ ದಿನಕ್ಕಿಷ್ಟಿಷ್ಟು ಬಟ್ಟೆ ಕಡಿಮೆ ಮಾಡಿದ್ರ ಕೊನೆಗೊಡುವುದೆ ಬೆತ್ತರೆ ಮೈ ಹೋಗ್ಲಿ ಬಿಡ್ರಿ ಈ ಊರಿಗೆ ಹೊಸ ಮುಖ ನೀವು ನಿಮ್ಮ ಜೋಡಿ ನಮಗ್ಯಾಕೆ ಜಗಳ ರೀ ತರುಣವತಿ ಮನದ ಅಂಧಗಾರ್ತಿ ಮನದ ಮೋಹಗಾರ್ತಿ ತಮ್ಮ ಪರಿಚಯ ಈ ಊರಿನ ನಾಗರಿಕನಾದ ನನಗೆ ಮಾಡಿಕೊಡೋರು ಅದೆಲ್ಲ ನಿನ್ಗೆ ಬೇಕು ನಿನ್ ಕೆಲ್ಸ ಏನ್ರೆ ನೋಡ್ಕೊ ಹೋಗು ಅಯ್ಯೋ ಕೋಪ ಮಾಡಿಕೊಳ್ಳಬೇಡ ಹೆಂಗತಿ ತಮ್ಮ ಮಧುರವಾದ ಹೆಸರನ್ನು ಹೇಳಿ ಅಧಿಕ ಪ್ರಸಂಗಿ ಅಧಿಕ ಪ್ರಸಂಗಿ ತುಂಬಾ ಮಾಡನ್ ಹೆಸರು ಊರ್ಯಾವುದು ಅಧಿಕ ಪ್ರಸಂಗಿ ತಲೆ ಹರಟೆ ತಲೆ ಹರಟೆ ಒಳ್ಳೆಯ ಉದ್ಯೋಗ ತಮ್ಮ ಊರ್ಯಾವುದು ಅಧಿಕ ಪ್ರಸಂಗಿ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ನಾಚಿಕೆ ಮರ್ಯಾದೆ ಇಲ್ಲದ ಊರು ಇದೆಲ್ಲಿದೆ ಇದು ಯಾವ ತಾಲೂಕು ಮೂರ್ಖ ಈ ತಾಲೂಕಿನ ಹೆಸರು ನಾವು ಎಲ್ಲಿ ಕೇಳಿಲ್ಲವಲ್ಲ ಅಧಿಕ ಪ್ರಸಂಗಿ ನೋಡಿ ಮಿಸ್ಟರ್ ಮಾತಿಗೆ ಮಾತು ಅಧಿಕ ಪ್ರಸಂಗಿ ಅಧಿಕ ಪ್ರಸಂಗಿ ಅನ್ಬೇಡಿ ನನ್ನ ಹೆಸರು ಅಧಿಕ ಪ್ರಸಂಗಿ ಅಲ್ಲ ಲಾವಣ್ಯ ಅಂತ ಅಲ್ಲಿ ಏನ್ ಹೆಸರಪ್ಪ ಪುರಾತನ ಕಾಲದಿಂದ ಹಿಡಿದು ಕಲಿಯುಗದ ಕಾವ್ಯದವರೆಗೂ ಪ್ರತಿ ಸಾಹಿತ್ಯದ ಪುಟ ಪುಟದಲ್ಲೂ ವಿರಾಜಿಸುವ ಮೆಚ್ಚಿನ ಹೆಸರಿಟ್ಟುಕೊಂಡು ಹೆಸರಿಡಕ್ಕೆ ಇಷ್ಟು ಸಂಕೋಚ ಪಡ್ತಿರಲ್ರಿ ಇರ್ಲಿ ಮಿಸ್ ಲಾವಣ್ಯ ಈ ಊರಲ್ಲಿ ತಾವು ಯಾರ ಮನೆಗೆ ಬಂದಿದ್ದೀರೋ ನಾಗರಾಜನ ಮನೆಗೆ ಬಂದಿದ್ದೇನೆ ಅಯ್ಯೋ ನೀವು ನಾಗರಾಜರ ಅತಿಥಿಗಳೇ ನಿಮ್ಮನ್ನ ಕೆಣಕಿದ್ದು ತಪ್ಪಾಯ್ತು ಕ್ಷಮಿಸಿ ಬಿಡ್ರಿ ಬಿಡೋಣ ಕೈನ ಹೆಂಗ್ರಿ ಬಿಡೋದು ನೀವು ಕ್ಷಮಿಸಿದ್ದೇನೆಂದು ಹೇಳೋರು ನಾ ಕೈ ಬಿಡೋದಿಲ್ಲ ಬೇಕಾದ್ರೆ ಕೇಳ್ರಿ ಅವ್ರು ಅಯ್ಯಪ್ಪ ಕ್ಷಮಿಸಿದ್ದೇನೆ ಬಿಡೋ ನೀವು ಇನ್ನೊಂದು ಸಲ ಕ್ಷಮಿಸಿದ್ದೇನೆಂದು ಹೇಳೋರ್ಗು ನಾ ನಿಮ್ ಕೈ ಬಿಡೋದಿಲ್ಲ ಕ್ಷಮಿಸಿದ್ದೇನಪ್ಪ ಬಿಡು ಇನ್ನೊಂದ್ಸಲ ಅಂದ ಬಿಡ್ರಿ ಕ್ಷಮಿಸಿದ್ದೇನಂತಂದ ನಿನ್ ಕಾಲು ಮುಗಿತೀನಿ ಅದಿರ್ಲಿ ಈ ಮೂರ್ ಪರಿಚಯ ನನಗೆ ಮಾಡಿಸ್ತೀಯ ತಾನೆ ನಮ್ಮೂರಿನ ಪರಿಚಯ ಬೇಕೇನ್ರಿ ನಿಮಗ ಹೌದು ಮತ್ತೆ ಅತಿಥಿಗಳು ಇಳಿದುಕೊಳ್ಳಲು ವಸತಿ ಗೃಹ ಇಲ್ಲ ಊಟಕ್ಕೆ ಸರಿಯಾದ ಉಪಹಾರ ಗೃಹ ಇಲ್ಲ ನನ್ನ ಬುಟ್ರ ಸಹಕಾರಕ್ಕೆ ಸರಿಯಾದ ಜನನೇ ಇಲ್ಲ ಇಲ್ಲಿ ಯಾವ್ದಾದ್ರು ನೋಡಲು ಐತಿಹಾಸಿಕ ಸ್ಥಳವೂ ಇಲ್ಲವೇನು ಇದೆ ಹೇಳ್ರಿ ಕೊಂಡವಾಡ ಹರಿಶ್ಚಂದ್ರ ಸ್ಮಶಾನ ಐತ್ರಿ ಅದು ಬೇಡ ಹರಿಶ್ಚಂದ್ರ ಸ್ಮಶಾನ ಹೇಳ್ತೀನಿ ಕೇಳ್ರಿ ಸಾವಿರಾರು ವರ್ಷದಿಂದಲೂ ನಮ್ಮೂರಿನ ಸತ್ಯಣಗಳನ್ನು ಅಲ್ಲಿಯೇ ಉಳೋದು ಇದು ಒಂದ ನೋಡ್ರಿ ನಮ್ಮೂರಿನ ಐತಿಹಾಸಿಕ ಸ್ಥಳ ನಿಮ್ಮ ಜನಸಂಖ್ಯೆ ಎಷ್ಟು ಜನಸಂಖ್ಯೆ ಹೇಳಲೋ ಅಥವಾ ಜೀವಸಂಖ್ಯೆ ಹೇಳಲೋ ಎಲ್ಲವೂ ಹೇಳ್ಬಿಡ 7000 ಗಂಡು ನಾಯಿಗಳು 7000 ಮನುಷ್ಯರು 350 ಹೆಣ್ಣು ನಾಯಿಗಳು ದನ ಕುರಿ ಎಲ್ಲ ಸೇರಿ 3000 ಒಟ್ಟು 16,777 ನೋಡ್ರಿ ಹೌದಾ ಇಲ್ಲಿ ಮುಖ್ಯ ಆಹಾರವೇನು ಒಗ್ಗಣಿ ಮಿರ್ಚಿ ತಿನ್ನುವುದು ಪೂರಿ ಬಜ್ಜಿ ತಿನ್ನುವುದು ಅವಾಗವಾಗ ಜೇಂಡು ಬಿದ್ದಾಗ ಕೇಟಿ ಕುಡಿಯುವುದು ಇಲ್ಲಿ ಪುರುಷರ ಚಟುವಟಿಕೆಗಳೇನು ಏ ಮೂರ್ತಿ ನೋಡ್ರಿ ಆ ಮೂರೊಪ್ಪಕ್ಕೆ ಗಟ್ಟಿ ಉಣುವುದು ಮೂರು ತಾಸು ಚಾಡಿ ಹೇಳುವುದು ಉಳಿದ 12 ತಾಸು ಇರಬದೇರ ಗುಡಿ ಕುಂತ್ಕೊಂಡು ಕಂಡವ್ರ ಸುದ್ದಿ ಮಾತಾಡ್ಕೊಂತ ಊಸ್ ಹುಡುಗಂತ ಮಾಡೋದು ಇಲ್ಲಿ ಮುಖ್ಯ ವ್ಯಾಪಾರವೇನು ಅಂತ ಮಟಕ ಇಸ್ಪೆಟ್ ಆಡುವುದು ಬಿ ಮದ್ಯ ಸಿಗರೇಟ್ ಮಾರುವುದು ಇಲ್ಲಿ ಕೊನೆಯದಾಗಿ ಉತ್ಪತ್ತಿ ಏನು ಅಂತ ಉತ್ಪಾದನೆ ಅಮ್ಮಿ ಬಿದ್ದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕ್ವಾಯಿ 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 ಎಂದು ಮಕ್ಕಳನ್ನು ಅಡಿಯುವುದೇ ಇಲ್ಲಿಯ ಮುಖ್ಯ ಉತ್ಪಾದನೆ ನೀವು ತುಂಬಾ ಮಜವಾಗಿ ಮಾತಾಡ್ತೀರಾ ಬಿಡಿ ಅಲ್ಲ ನಾನು ಅಣ್ಣನ ಬಾವಲ ಈಗ ಹಿಂಗ ಹಂಗ ಅಂತ ಅಣ್ಣ ಏನ್ರಿ ಇದು 10 ನಿಮಿಷದಾಗ ನಿಮ್ಗೆ ಇಷ್ಟು ಮಜಾ ಆಗ್ಯದಂದ್ರ ನನ್ನ ಜೋಡಿ 1 ತಾಸು ಕಳೀರಿ ಅಷ್ಟರೊಳಗೆ ನೀವು 3 ತಿಂಗಳು ನೆನೆಸಿಕೊಂತ ನಕ್ಕು 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 ವಾಂತಿ ಮಾಡಿಕೊಂಡು ಕನಿಷ್ಠ ಪಕ್ಷ 9 ತಿಂಗಳ ತನಕ ಮರ್ಯಾದಂತ ಮಜಾ ಕೊಡದಿದ್ರ
ನಾ ಶಕ್ತಿನ ಅಲ್ಲ ರೀ ಅದೆಲ್ಲ ಇರ್ಲಿ ನನ್ ಕೆಲಸ ಇಲ್ಲ ಆಮೇಲೆ ನಿಮ್ಮ ಜೊತೆ ನಾನು ಒಂದು ಗಂಟೆಕ್ಕೆ ಒಂದು ದಿನ ಕಾಲ ಕಳಿತೀನಿ ಅಯ್ಯಯ್ಯಪ್ಪ ಶಿವ 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 ಒಂದು ಪೂರ್ತಿ ದಿನವೇ ಸತ್ತ ಹೋಗ್ತೀರ ನೀವು ಯಾಕೆ ಶೆಟ್ರಿ ಅವರೇ ತಡ್ಕೊಳ್ಳಾರ್ದ್ರಿ ತಡ್ಕೊಳ್ಳಾರ್ದ ಅಂದ್ರ ನಗುನರಿ ನನಗೂ ಅರ್ಜೆಂಟ್ ಕೆಲಸ ಇದೆ ನಾನು ಇನ್ನು ಬರಲ್ಲ ಹೋಗೇ ಬಿಡ್ತೀರ ಮತ್ತೆ ಯಾಕ್ರೆ ನಿಮ್ಮ ಈ ಬಾಯಿಂದ ಹೋಗು ಅಂತ ಅನ್ನೋದು ನನ್ನ ಅರ್ಜೆಂಟ್ ಕೆಲಸ ಇದೆ ಶೆಟ್ರಿ ಬಾಯ್ ಏ ಇರ್ಲದಾರಿ ಹೋಗಂತ್ರಿ ಟಾಟಾ ಹೋಗೋದೋತ್ರಿ ಒಂದು ಸಣ್ಣ ಬುಟ್ಟನ ಓರಿ ಏನಾಗ ಬಿಟ್ಟು ಹೋಗೋದು ಯಾವ ಎಳೆ ಪಳೆ ಬುಟ್ಟೋರಿ चलो नारा चलो ನಾಯಮ್ಮ ನೀನು ಏನು ಮಾಡ್ಬೇಕು ಸಾಯಿ
ಈ ಚಾಲುಕ್ಯ ಒಬ್ಬ ನನ್ನ ಜೀವನಕ್ಕೆ ಚುಚ್ಚು ಮುಳ್ಳಾಗಿದ್ದರು. ಅವನ ತಂದ್ರೆ ನಾನು ಇಂದು ಕಲ್ಲಾಗಿ ನಿಂತಿರಬೇಕಾಗಿದೆ. ನನ್ನ ಜೀವನ ಹಾರಿ ಹಾಡಾಗಬೇಕೆಂದ ನನ್ನ ಜೀವನದಲ್ಲಿ ಇದು ನಾನು ನೃತ್ಯಗಾರ್ತಿ ಆಗಬೇಕೆಂದು ತುಂಬಾ ಆಸೆ ಇಟ್ಟುಕೊಂಡಿದ್ದೆ. ನನ್ನ ಆಸೆ ರೆಕ್ಕೆಯನ್ನು ಕತ್ತರಿಸಿ ಹಾಕಿ ನನ್ನ ಅಣ್ಣನ ಮೇಲಿನ ಕೋಪಕ್ಕಾಗಿ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಿದ್ದಾನೆ ಆ ನೀಚ. ಇಂದು ನಾನು ಸಾಯಬಾರದು, ಇಂತ ನಾನು ಬದುಕಬಾರದೆಂದು ಈ ನನ್ನ ಜೀವನದಲ್ಲಿ ಕತ್ತಲೆಯನ್ನು ಆವರಿಸಿಕಿದ್ದ ಆ ಚಾಣಕ್ಯನ ಬಗ್ಗೆ ನಾನು ಒಂದು ಉಚ್ಚಾರ ಮಾಡಲೇಬೇಕು. ಮನದ ಮಲ್ಲಿಗೆಯೊಂದು ಮನದಿ ಭ್ರಮರವನ್ನು ಆಕರ್ಷಿಸಲು ಅರಳಿ ಏನು ಯೌವನದ ಈ ಹೆಣ್ಣು ಈ ಚಾಣಕ್ಯನ ಸಾಮೀಪ್ಯ ಸೇರಲು ನಿಂತಿರಬಹುದೇ? ಏನು ಲಾವಣ್ಯ, ಮನಮೋಹಕ ಭಂಗಿಯಲ್ಲಿ ಅದ್ಯಾವ ನೋಟಕವನ್ನಿರಿಯಲು ನಿಂತಿರುವೆ? ಪ್ರತ್ಯಕ್ಷವಾಗಿ ನಿಮ್ಮನ್ನು ಕಾಣಲೆಂದು ಇಲ್ಲಿಗೆ ಬಂದಿರುವೆ. ಲಾವಣ್ಯ, ನಿನ್ನ ನೊತ್ತು ತಂದಾಗಿನಿಂದಲೂ ಕತ್ತೆತ್ತಿಯು ನೋಡದ ನೀನು ನನ್ನ ಬರುವನ್ನು ಆಶಿಸಿ ನಿಂತಿರುವೆ ಎಂದರೆ ಇಂದು ನಿನ್ನನುರಾಗದವು ದುಂಬಿಗಾಗಿ ಅರಳಿ ಕಾದಿರಬಹುದೇ? ಅಲ್ಲ, ಹಾಡಿ ಆನಂದಿಸುತ್ತಾ ಈ ಜೀವನವನ್ನು ನಾನು ಆರಾಮಾಗಿ ಕಳಿತಾ ಇದ್ದೆ. ಆದರೆ ಈ ಗೆಳೆಯನ್ನು ಕದ್ದು ತಂದು ಸರ್ವರಿಗೂ ಸ್ವಾಗತ ಕೋರಲು ಇಟ್ಟಿದ್ದೀರಲ್ಲ, ಕಾರಣವೇನು ಅಂತ? ಲಾವಣ್ಯ, ಈ ಚಾಣಕ್ಯ ಕಾರಣವಿಲ್ಲದೆ ಯಾವುದೇ ಕೆಲಸಕ್ಕೂ ಕೈ ಹಾಕುವುದಿಲ್ಲ. ಅಂದು ನಿನ್ನಣ್ಣನ ಮೇಲಿನ ದ್ವೇಷಕ್ಕಾಗಿ ನಿಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡಲೆಂದು ನಿನ್ನ ಮನೆಗೆ ಬಂದ ನನ್ನ ಸೇಡು ನಿನ್ನ ಸೌಂದರ್ಯಕ್ಕೆ ಸೋತು ಶರಣಾಯಿತು. ಈ ನಿನ್ನ ಮೋಹಕ ರೂಪವೇ ನೀನಿನ್ನು ಜೀವಂತವಾಗಿರಲು ಕಾರಣ. ನನ್ನ ಮನಸ್ಸು ಗಂಡನಾಗುತ್ತನೆಂದು ಹೇಳಿ ಈ ಮನದ ಮಡಿಕೆಯಲ್ಲಿ ಅನ್ನವನ್ನು ಮಾಡಿ ಅದಕ್ಕೆ ಹಾಲು ಜೀನನ್ನು ಬೆರೆಸಿ ಈ ಮುಷ್ಟವನ್ನು ಭೋಜನ ಸವಿಯದೆ ಮತ್ತೊಬ್ಬ ಆ ಗಂಡಸು ನಾವು ರಾಜನಿಗೆ ಸವಿಯಲು ಬಿಟ್ಟಿದ್ದಿರಲ್ಲ, ಕಂಡ ಕಂಡವರಿಗೆ ಈ ನನ್ನ ಶೀಲವನ್ನು ಅರ್ಪಿಸಲು ಮುಂದಾಗಿದ್ದಿರಲ್ಲ, ಅಷ್ಟೊಂದು ಗಂಡಸ್ತನ ಮೀರಿ ಹೋಗಿದೆಯಾ ನಿಮ್ಮಲ್ಲಿ? ವೇದಾಂತದ ಸ್ತ್ರೀ ರತ್ನವೇ, ನಾನು ಆ ನಿನ್ನ ನೀತಿಯ ಪುರಾತನ ಪತಿಯಲ್ಲ. ಪ್ರತಿಯೊಂದು ಕೆಲಸವನ್ನು ಲಾಭಕ್ಕಾಗಿ ಮಾಡುವ ನವಯುಗದ ಅಧಿಪತಿ. ನೋಡು ಲಾವಣ್ಯ, ಹುಚ್ಚು ಯೋಚನೆಗಳನ್ನೆಲ್ಲ ಬಿಟ್ಟು ವಿವೇಕದ ಯೋಚಿಸು. ಆ ನಾಗರಾಜನ ಮನೆಯಲ್ಲಿ ಅವನ ಪೂರ್ವಜರು ಪೂಜಿಸುವ ಬಂಗಾರದ ಶಿವನ ವಿಗ್ರಹ ಅಲಂಕಾರವಾಗಿದೆಯಂತೆ. ಅದರ ಒಡೆತನ ನನ್ನದಾಗಬೇಕು. ಅದನ್ನು ನೀನು ನಿನ್ನ ರೂಪದಿಂದ ಅಪರಿಸಿ ಕದ್ದು ತರಬೇಕು. ಆದರೆ ಅಹಾನದ ಈ ದಾಹಕ್ಕೆ ಬಲಿಯಾದ ಹೆಣ್ಣನ್ನು ನಿಮ್ಮ ದಾಸಿಯಾಗಿ ಇಟ್ಟುಕೊಳ್ಳದು ಬಿಟ್ಟು ಈ ಸಮಾಜದಲ್ಲಿ ಸೂಳೆಯಾಗಿ ಬಾಳೆನ್ನುತ್ತೀರಾ? ನನ್ನನ್ನು ಸತಿ ಸೂಳೆ ಎಂದು ಅರ್ಥವಿಲ್ಲದನ್ನು ನನ್ನ ಮುಂದೆ ಉಚ್ಚರಿಸಬೇಡ ಎಣ್ಣೆ. ಈ ಕಾರ್ಯ ಮುಗಿದೊಡನೆ ಯಾವತ್ತಿದ್ದರೂ ಈ ಚಾಣಕ್ಯ ನಿನ್ನವನು. ಆ ಅಮೂಲ್ಯ ವಿಗ್ರಹ ನಮಗೆ ದಕ್ಕಿದೊಡನೆ ಈ ದರೆಯಲ್ಲಿ ನಿನಗಾಗಿ ಪ್ರೇಮದರ ಮನೆಯನ್ನು ನಿಲ್ಲಿಸಿ ನಿನ್ನ ಸೇವೆಗೆ ನೂರಾರು ದಾಸಿಯರನ್ನಿಟ್ಟು ನಿನ್ನನ್ನು ಮುತ್ತು ರತ್ನಗಳಿಂದ ಅಲಂಕರಿಸಿ ನನ್ನ ಹೊಸ ಸ್ವರ್ಗದ ರಾಣಿಯನ್ನಾಗಿ ಮೆರೆಸುವೆ. ಒಪ್ಪಿಕೋ ಲಾವಣ್ಯ. ಈ ಮಾತನ್ನು ನಾನು ನಂಬಲು ಚಾಣಕ್ಯ. ಆ ಶಿವನಾಣೆಯಾಗಿಯೂ ನಂಬು. ಹೊಳೆಯನ್ನು ದಾಟಿದ ಮೇಲೆ ನನ್ನ ಕೈ ಬಿಡೋದಿಲ್ಲ ತಾನೆ? ನೋಡು, ನಂಬು ಎಂದು ಒಂದು ಸಲ ಹೇಳುವೆ. ನೀನು ನಂಬದಿದ್ದರೆ ನನ್ನ ಕ್ರೂರಾಂಬು ನಿನ್ನಣ್ಣನ ಶಿರಚ್ಛೇದಿಸಿತು, ಎಚ್ಚರ. ನೋಡಿ, ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೇನೆ. ಆದರೆ ನನ್ನ ತಾಯಿಯನ್ನು ಕೊಂದಂತೆ ನಾನು ನಿಮ್ಮನ್ನು ಬಂಧಿಸಿದನೆಂದು ನಾನು ನನ್ನ ಜೀವನವನ್ನು ಹಾಳು ಮಾಡಬೇಡಿ, ಬೇಕಿದ್ದರೆ ನಿಮ್ಮ ಕಾಲಿಡಿದು ಬೇಡಿ. ಈ ನನ್ನ ಶೀಲ ನಾಯಿ ನರಿಗಳ ಪಾಲಾದ್ರೂ ನನಗೆ ಚಿಂತೆ ಇಲ್ಲ. ಗುಡ್, ವೆರಿ ಗುಡ್.
ರಂಬೆಯ ರೂಪ ಮೇನಕೆಯ ಮಾಟ ಊರ್ವಶಿಯ ವನಪು ಪಡೆದಿರುವ ನಿನ್ನಂತ ಸುಂದರಿಯು ಮನಸ್ಸು ಮಾಡಿದರೆ ಉಡಿ ನೋಟವೇ ಕಾರ್ಯ ಸಾಧಿಸಬಹುದು ಲಾವಣ್ಯ ದೇವಕನ್ಯರ ದೇಹ ಸಂಪತ್ತನ್ನು ಹೊಂದಿರುವ ನೀನು ಸಿರಿ ಸಂಪತ್ತನ್ನು ಹೊಂದಿರುವ ನಾಗರಾಜನಿಗೆ ನಿನ್ನ ಕೆಂಬಣ್ಣದ ಮೈ ರುಚಿ ಹೆಚ್ಚಿಸಿ ಅವನನ್ನು ಸಂಪೂರ್ಣ ಉಚ್ಚನನ್ನಾಗಿ ಮಾಡಿ ಆ ಬಂಗಾರದ ಶಿವನ ವಿಗ್ರಹ ಸ್ಥಳವನ್ನರಿತು ಅದನ್ನು ಲಪಟಾಯಿಸಿಕೊಂಡು ಓಡಿ ಬಂದರೆ ಈ ಚಾಣಕ್ಯ ಅಜೀವ ಪರ್ಯಂತ ನಿನ್ನ ದಾಸನೆಂದುಕೊಳ್ಳ ಆ ನಾಗರಾಜನಡೆಗೆ ಬರುಳಾಗದಿದ್ದರೆ ಲಾವಣ್ಯ ನಿನ್ನ ಸೌಂದರ್ಯದ ಬಗ್ಗೆ ನಿನಗೆ ಅರಿವಿಲ್ಲ ನಿನ್ನ ಸುಂದರ ನಿನ್ನ ಮೈ ಅಂದದ ಸುಂದರ ಕಿರಣಗಳಿಗೆ ಆ ಚಂದಿರನೆ ನಾಚಿ ಮೋಡದಿಂದ ಸರಿಯುವಾಗ ಆ ಶ್ರೀಲಂಪಟ ನಾಗರಾಜ ನಿನ್ನ್ಯಾವ ಲೆಕ್ಕ ಆಹಾ ಹೊಗಳಿಕೆ ಮಾತು ಸಾಕು ಬನ್ನಿ ಹೋಗೋಣ ಹೋಗುವುದಕ್ಕೆ ನನ್ನ ವಿರೋಧಿಯನ್ನು ನಿಲ್ಲಿಸಲೊಂದು ವರ ಬೀಳಲಿ ನಿನ್ನ ಹಿಂಪಾದಾಗ ಆಯ್ತು ರಾಜ Thank you.